ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನದ ವಿಷಯ ರಂಶ್ರೀ ಮುಗಳಿಯವರ ಪ್ರಕರಣ ಎರಡು ಕನ್ನಡ ಸಾಹಿತ್ಯೋದಯ ಅಂದರೆ ಈ ಸಾಹಿತ್ಯ ಚರಿತ್ರೆಯ ಪೂರ್ವ ಪೀಠಿಕೆ ಎನ್ನುವಂತಹ ಭಾಗದಲ್ಲಿ ಮೊದಲನೇ ಪ್ರಕರಣ ಸಾಹಿತ್ಯೋದಯ ಅದನ್ನೀಗಾಗಲೇ ನಾನು ಮಾಡಿದ್ದೀನಿ ಎರಡನೇ ಪ್ರಕರಣ ಬಂದು ಕನ್ನಡ ಸಾಹಿತ್ಯೋದಯ ಅಂದರೆ ಕನ್ನಡ ಸಾಹಿತ್ಯ ಯಾವಾಗ ಉದಯ ಆಯಿತು ಅನ್ನೋದಕ್ಕೆ ಇರುವಂತಹ ಮಾಹಿತಿಗಳನ್ನು ಈ ಪ್ರಕರಣದಲ್ಲಿ ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯದ ಉದಯವು ಯಾವ ಕಾಲದಲ್ಲಿ ಆಯಿತು ಅದಕ್ಕೆ ಯಾವ ಕಾರಣಗಳು ಕೂಡಿ ಬಂದವು ಎಂಬ ಪ್ರಶ್ನೆ ಪ್ರಶ್ನೆಯಷ್ಟು ಉತ್ತರ ಸರಳವಾಗಿಲ್ಲ ಯಾಕೆ ಅಂತ ಅಂದರೆ ನಮಗೆ ಅಲ್ಲಿ ಖಚಿತವಾದಂತಹ ಆಧಾರಗಳು ಸಾಕ್ಷ್ಯಗಳು ದೊರೆತಿಲ್ಲ ಅದಕ್ಕೋಸ್ಕರ ನಮಗೆ ಈ ಕಾಲದಿಂದಲೇ ಕೂಡಿ ಬಂತು ಈ ಕಾಲದಲ್ಲೇ ಕನ್ನಡ ಸಾಹಿತ್ಯ ರಚನೆ ಆಯಿತು ಅಂತ ಖಚಿತವಾಗಿ ಹೇಳೋದಕ್ಕೆ ಬರೋದಿಲ್ಲ ನಿಶ್ಚಿತವಾದ ಒಂದು ಸಂಗತಿ ಎಂದರೆ ಕ್ರಿಸ್ತಸಕ ಒಂಬತ್ತನೇ ಶತಮಾನದಲ್ಲಿ ರಚಿತವಾದ ಕವಿರಾಜ ಮಾರ್ಗವು ನಮಗೆ ನಿರ್ವಿವಾದವಾಗಿ ದೊರೆತಂತಹ ಮೊದಲನೆಯ ಗ್ರಂಥವಾದರೂ ಕೂಡ ಕನ್ನಡದಲ್ಲಿ ಅದೇ ಮೊದಲನೆಯ ಗ್ರಂಥವೆಂದು ಹೇಳಲು ಸಾಧ್ಯವಿಲ್ಲ ಅಂದರೆ ಅದಕ್ಕಿಂತಲೂ ಹಿಂದೆ ಕನ್ನಡದಲ್ಲಿ ಸಾಹಿತ್ಯ ಹುಟ್ಟಿದ್ದು ಮಾತ್ರವಲ್ಲ ಅದೊಂದು ಶಿಷ್ಟ ಸಂಪ್ರದಾಯವಾಗಿ ರೂಪುಗೊಳ್ಳುತ್ತಲಿತ್ತು ಅನ್ನೋದಿಕ್ಕೆ ಕವಿರಾಜ ಮಾರ್ಗದಲ್ಲೇ ನಮಗೆ ಕೆಲವು ಆಧಾರಗಳು ದೊರೆತಿದವೆ ಹಾಗಾಗಿ ಇದೇ ಅಂತ ನಾವು ನಿಖರವಾಗಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಈ ಕನ್ನಡ ಸಾಹಿತ್ಯವು ಬಹಳ ಪ್ರಾಚೀನವಾದಂತಹ ಒಂದು ಸಾಹಿತ್ಯವನ್ನು ಹೊಂದಿದೆ ಅಂತ ಹೇಳ್ಬೋದು ಅದನ್ನು ಅರಿಯೋದಕ್ಕೆ ನಮಗೆ ಕೆಲವು ಆಧಾರಗಳು ಕೊಟ್ಟಿದ್ದಾರೆ ಆ ಕೆಲವು ಆಧಾರಗಳನ್ನು ನಾಲ್ಕು ವಿಭಾಗಗಳನ್ನಾಗಿ ಮಾಡಿಕೊಳ್ಳಲಾಗಿದೆ ಇಲ್ಲಿ ರಂಶ್ರೀ ಮುಗಳಿಯವರು ಅವರು ಕನ್ನಡ ಸಾಹಿತ್ಯದ ಒಂದು ಉದಯವನ್ನು ಯಾವ್ಯಾವ ಆಧಾರಗಳ ಮುಖಾಂತರ ತಿಳಿಬಹುದು ಅನ್ನೋದಕ್ಕೆ ನಾಲ್ಕು ಆಧಾರಗಳನ್ನು ಇಲ್ಲಿ ಭಾಗಗಳನ್ನಾಗಿ ಮಾಡಿಕೊಂಡಿದ್ದಾರೆ ಮೊದಲನೇದು ಬಂದು ಅನ್ಯ ದೇಶ ಇಲ್ಲವೇ ಅನ್ಯ ಭಾಷೆಯಲ್ಲಿ ದೊರೆಯುವ ಪ್ರಾಚೀನ ಅವಶೇಷಗಳು ಅನ್ಯ ದೇಶದಲ್ಲಿ ದೊರೆತಂಥವು ಮತ್ತು ಅನ್ಯ ಭಾಷೆಯಲ್ಲಿ ದೊರೆತಂತಹ ಕೆಲವು ಪ್ರಾಚೀನ ಅವಶೇಷಗಳನ್ನು ಕುರಿತು ನಾವು ನಮ್ಮ ಕನ್ನಡದ ಸಾಹಿತ್ಯ ಉದಯ ಯಾವಾಗಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ಇದನ್ನು ಆಧಾರವಾಗಿ ಬಳಸ್ಬೋದು ಅಂತ ಹೇಳ್ತಾರೆ ಇನ್ನು ಎರಡನೇದು ಕರ್ನಾಟಕದಲ್ಲಿ ಅದರಲ್ಲೂ ಕನ್ನಡದಲ್ಲಿ ಬರೆದಂಥ ಶಾಸನಗಳ ಆಧಾರ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಕನ್ನಡದಲ್ಲಿ ದೊರೆತಿರುವಂತಹ ಶಾಸನಗಳ ಆಧಾರದ ಮೇಲೆ ನಾವು ಕನ್ನಡ ಸಾಹಿತ್ಯದ ಉದಯವನ್ನು ಗುರುತಿಸುವಂತಹ ಪ್ರಯತ್ನ ಮಾಡ್ಬೋದು ಇನ್ನು ಮೂರನೇದು ಕವಿರಾಜ ಮಾರ್ಗದಲ್ಲಿ ದೊರೆತಂತಹ ಆಧಾರಗಳು ಕವಿರಾಜ ಮಾರ್ಗದಲ್ಲಿ ಯಾವ್ಯಾವ ಆಧಾರಗಳು ನಮಗೆ ದೊರೆತಿದ್ದಾವೆ ಅನ್ನೋದ್ರ ಮೇಲೂ ಕೂಡ ನಾವು ಇಲ್ಲಿಂದ ಕನ್ನಡ ಸಾಹಿತ್ಯ ಉದಯ ಆಗಿದೆ ಅಂತ ಊಹಿಸೋದಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ನಾಲ್ಕನೇದು ಇತರ ಗ್ರಂಥಗಳಲ್ಲಿ ದೊರೆತ ಆಧಾರಗಳು ಈ ಬೇರೆ ಬೇರೆ ಗ್ರಂಥಗಳು ಯಾವ್ಯಾವಿದಾವೆ ಆ ಗ್ರಂಥಗಳಲ್ಲಿ ಅದು ತಮಿಳ್ ಆಗಿರ್ಬೋದು ಪ್ರಾಕೃತ ಆಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಗ್ರಂಥಗಳಲ್ಲಿರುವಂತಹ ಆಧಾರಗಳನ್ನ ಬಳಸ್ಕೊಂಡು ನಮ್ಮ ಕನ್ನಡ ಸಾಹಿತ್ಯದ ಉದಯ ಯಾವಾಗ ಆಯಿತು ಅನ್ನೋದನ್ನು ತಿಳಿಯೋದಕ್ಕೆ ಈ ನಾಲ್ಕು ರೀತಿಯಾದಂತಹ ವಿಭಾಗಗಳನ್ನು ಮಾಡಿಕೊಂಡಿದ್ದಾರೆ ರಂಶ್ರೀ ಮುಗಳಿ ಮೊದಲನೇದು ಅನ್ಯ ದೇಶ ಇಲ್ಲವೇ ಅನ್ಯ ಭಾಷೆಯಲ್ಲಿ ದೊರೆಯುವ ಪ್ರಾಚೀನ ಅವಶೇಷ ಎರಡನೇದು ಕನ್ನಡದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ದೊರೆತ ಅಂತಹ ಕೆಲವು ಪ್ರಾಚೀನ ಶಾಸನಗಳು ಮೂರನೇದು ಕವಿರಾಜ ಮಾರ್ಗದಲ್ಲಿ ದೊರೆತ ಆಧಾರ ನಾಲ್ಕನೇದು ಇತರ ಗ್ರಂಥಗಳಲ್ಲಿ ದೊರೆತಂತಹ ಆಧಾರಗಳು ಇಲ್ಲಿ ಮೊದಲನೇದು ಮೊದಲನೇದ್ರಲ್ಲಿ ನಾವು ನೋಡೋದಾದ್ರೆ ಅನ್ಯ ದೇಶ ಇಲ್ಲವೇ ಅನ್ಯ ಭಾಷೆಯಲ್ಲಿ ದೊರೆತಂತಹ ಪ್ರಾಚೀನ ಅವಶೇಷಗಳನ್ನ ನೋಡಬೇಕಾಗತ್ತೆ ಅನ್ಯ ದೇಶ ಅಂದ್ರೆ ಬೇರೆ ದೇಶದಲ್ಲಿ ದೊರೆತಂತಹ ಆಧಾರ ಯಾವುದು ನಮಗೆ ದೊರಕಿದೆ ಅಂದ್ರೆ ಈಜಿಪ್ಟ್ ದೇಶದಲ್ಲಿ ಸಿಕ್ಕ ಒಂದು ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಮಾತುಗಳಿವೆ ಎಂಬ ಕಾರಣದಿಂದ ಕನ್ನಡ ಕ್ರಿಸ್ತಸಕ ಎರಡನೇ ಶತಮಾನಕ್ಕಿಂತ ಮುಂಚೆ ದಕ್ಷಿಣ ಕನ್ನಡ ಸಮುದ್ರ ತೀರದಲ್ಲಿ ವ್ಯವಹಾರ ಭಾಷೆಯಾಗಿತ್ತೆಂದು ಹಲವು ಪಂಡಿತರು ಊಹಿಸಿದ್ದಾರೆ ಈಜಿಪ್ಟ್ ದೇಶದ ಒಂದು ಗ್ರೀಕ್ ಪ್ರಹಸನ ಅಂದರೆ ಗ್ರೀಕ್ನ ನಾಟಕದಲ್ಲಿ ನಮ್ಮ ಕನ್ನಡದ ಕೆಲವು ಪದಗಳು ಅಲ್ಲಿ ಬಳಕೆ ಆಗಿದೋ ಅನ್ನುವಂಥದ್ದನ್ನು ಆ ಒಂದು ಆಧಾರದಿಂದ ಕನ್ನಡ ಭಾಷೆ ಎರಡನೇ ಶತಮಾನಕ್ಕೂ ಕೂಡ ಹಿಂದಿನಿಂದಲೇ ಅದಕ್ಕೂ ಮುಂಚೆನೇನೆ ನಮ್ಮ ಕನ್ನಡ ಭಾಷೆ ಬಳಕೆಯಲ್ಲಿತ್ತು ಮತ್ತೆ ಅದನ್ನು ವ್ಯವಹಾರ ಭಾಷೆಯಾಗಿ ಬಳಸ್ತಾ ಇದ್ರು ಅಂತ ಹಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಯಾರು ಈ ಒಂದು ಗ್ರೀಕ್ ಪ್ರಹಾಸನದಲ್ಲಿ ಕನ್ನಡ ಪದಗಳನ್ನು ಪತ್ತೆ ಹಚ್ಚಿದವರು ಅಂದರೆ ಗೋವಿಂದಪ್ಪಯ್ಯವರು ಗೋವಿಂದಪ್ಪಯ್ಯವರು ಗ್ರೀಕ್ ಮೂಲವನ್ನು ಪರಿಶೋಧಿಸಿ ಅಲ್ಲಿಯ ಮಾತುಗಳು ಕನ್ನಡದವು ಅಂತಲೇ ಅವರು ಪತ್ತೆ ಹಚ್ಚಿ ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ಸುಮಾರು ಇಪ್ಪತ್ತೆರಡು ಭಾಷೆಗಳ ಜ್ಞಾನ ಅಂದರೆ ಪರಿಚಯ ಇತ್ತು ಅಂತ ಹೇಳಲಾಗುತ್ತೆ ಈ ಒಂದು ಗ್ರಿ ಈಜಿಪ್ಟ್ ದೇಶದ ಗ್ರೀಕ್ ಪ್ರಹಾಸನದಲ್ಲಿ ದೊರೆತಂತಹ ಕನ್ನಡ ಪದಗಳನ್ನು ಪತ್ತೆ ಹಚ್ಚಿದವರು ಯಾರು ಅಂತ ಕೇಳಿದಾಗ ಗೋವಿಂದಪ್ಪ ಅವರು ಇವರು ನಮ್ಮ ಕನ್ನಡದ ಮೊದಲ ರಾಷ್ಟ್ರಕವಿ ಅಂತಲೂ ಕೂಡ ನಾವು ಇವರನ್ನು ಗೌರವಿಸಲಾಗುತ್ತೆ ಇದು ಅನ್ಯ ದೇಶದಲ್ಲಿ ದೊರೆತಂತಹ ಆಧಾರ ಇನ್ನು ಎರಡನೇದು ಅನ್ಯ ಭಾಷೆಯಲ್ಲಿ ದೊರೆತಂತಹ ಆಧಾರ ಯಾವುದು ಅನ್ಯ ಭಾಷೆಯಲ್ಲಿ ದೊರೆತ ಆಧಾರ ಅಂತ ಅಂದರೆ ಗತಾಸಪ್ತಸತಿ ಸಪ್ತಸತಿ ಇದು ಪ್ರಾಕೃತ ಭಾಷೆಯಲ್ಲಿದೆ ಇದು ಪ್ರಾಕೃತ ಭಾಷೆಯಲ್ಲಿರುವಂತಹ ಒಂದು ಪದ್ಯ ಕಾವ್ಯ ಅಂತ ಹೇಳಲಾಗುತ್ತೆ ಇದನ್ನು ಸಂಕಲನ ಮಾಡಿದವನು ಆಲರಾಜ ಗತಾಸಪ್ತಪತಿ ಸ ಸಪ್ತಸತಿ ಎನ್ನುವಂತಹ ಕೃತಿಯನ್ನು ರಚಿಸಿದಂಥವನು ಯಾರು ಅಂದರೆ ಆಲರಾಜ ಈತ ಶಾತವಾಹನ ವಂಶದ ಒಬ್ಬ ಪ್ರಸಿದ್ಧ ರಾಜ ಇವನು ತನ್ನನ್ನು ಕುಂತಲ ಜನಪದೇಶ್ವರ ಅಂತ ಕರ್ಕೊಂಡಿದ್ದಾನೆ ಕುಂತಲ ಜನಪದೇಶ್ವರ ಅಂತ ಯಾರನ್ನು ಕರೀತಾರೆ ಅಂತ ಅಂದರೆ ಆಲರಾಜನನ್ನು ಕರೀತಾನೆ ಕರೀತಾರೆ ಈತ ಯಾವ ವಂಶದ ರಾಜ ಅಂದರೆ ಶಾತವಾಹನ ವಂಶದ ರಾಜ ಈ ಆಲರಾಜನು ರಚಿಸಿದಂಥ ಗತಾ ಸಪ್ತಪತ್ ಸಪ್ತಸತಿಯಲ್ಲಿ ಇದು ರಚನೆಯಾದ ಕಾಲ ಒಂದು ಮತ್ತು ಎರಡನೇ ಶತಮಾನ ಅಂತ ಹೇಳಲಾಗುತ್ತೆ ಆದರೆ ಈ ಕಾವ್ಯದಲ್ಲಿ ಪೊಟ್ಟ ತುಪ್ಪ ಪೆಟ್ಟು ತೀರ್ ಎನ್ನುವಂತಹ ಕನ್ನಡ ಪದಗಳು ಬಳಕೆಯಲ್ಲಿದ್ದಾವೆ ಅಂತ ಹೇಳಲಾಗುತ್ತೆ ಪೊಟ್ಟ ತುಪ್ಪ ಅನ್ನುವಂಥವು ನಾಮಪದಗಳು ಪೆಟ್ಟು ತೀರ್ ಅನ್ನುವಂಥವು ಧಾತುಗಳು ಆ ಒಂದು ಪ್ರಾಕೃತ ಭಾಷೆಯಲ್ಲಿ ಕನ್ನಡ ಪದಗಳನ್ನು ಬಳಕೆ ಮಾಡಿದ್ದಾರೆ ಅಂತ ನಾವು ಊಹಿಸಲಾಗುತ್ತೆ ಇದು ಅನ್ಯ ಭಾಷೆ ಅಂದರೆ ಪ್ರಾಕೃತ ಭಾಷೆಯಲ್ಲಿ ದೊರೆತಂತಹ ಆಲರಾಜನ ಗತ ಸಪ್ತಸತಿ ಅನ್ನುವಂತಹ ಕೃತಿನಲ್ಲಿ ನಮ್ಮ ಕನ್ನಡ ಪದಗಳು ಬಳಕೆಯಲ್ಲಿದ್ದಾವೆ ಅಂತ ಹೇಳ್ಬೋದು ಇದರಲ್ಲಿ ಬಹಳ ಪ್ರಸಿದ್ಧವಾಗಿ ನಮಗೆ ಕೇಳುವ ಪ್ರಶ್ನೆ ಯಾವುದು ಅಂದರೆ ಕುಂತಲ ಜನಪದೇಶ್ವರ ಅಂತ ಯಾರನ್ನು ಕರೀತಾರೆ ಅಂತ ಕೇಳಲಾಗುತ್ತೆ ಅದು ಆಲರಾಜನನ್ನು ಆತನೇ ತನ್ನನ್ನು ತಾನು ಕುಂತಲ ಜನಪದೇಶ್ವರ ಅಂತ ಕರ್ಕೊಂಡಿದ್ದಾನೆ ಇದು ಎರಡು ಪ್ರಾಚೀನ ಅವಶೇಷಗಳಾಯಿತು ಇನ್ನು ಎರಡನೇದು ಬಂದರೆ ಪ್ರಾಚೀನ ಶಾಸನಗಳು ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ದೊರೆತಂತಹ ಪ್ರಾಚೀನ ಶಾಸನಗಳ ಆಧಾರದ ಮೇಲೆ ನಾವು ಈ ಒಂದು ಕನ್ನಡದ ಸಾಹಿತ್ಯ ಉದಯ ಯಾವಾಗ ಪ್ರಾರಂಭ ಆಯಿತು ಅನ್ನೋ ಊಹಿಸೋದಕ್ಕೆ ಕೆಲವು ಆಧಾರಗಳಿದ್ದಾವೆ ಕರ್ನಾಟಕದಲ್ಲಿ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಅಶೋಕನ ಕಾಲದಿಂದಲೂ ಶಿಲಾಲಿಪಿಗಳು ಸಿಕ್ಕಿವೆ ಅವು ಪ್ರಾಕೃತ ಇಲ್ಲವೇ ಸಂಸ್ಕೃತ ಭಾಷೆಯಲ್ಲಿ ಬರೆದವು ಕನ್ನಡ ಭಾಷೆಯಲ್ಲಿಯೇ ಬರೆದ ಶಾಸನಗಳು ತೀರ ಹಳೆಯವು ಕ್ರಿಸ್ತಸಕ ಆರು ಏಳನೇ ಶತಮಾನದಿಂದಲೇ ದೊರೆಯುತ್ತವೆಂದು ಮೊದಲು ಗ್ರಹಿಸಲಾಗಿತ್ತು ಅಲ್ಮಿಡಿ ಶಾಸನ ದೊರೆತ ಮೇಲೆ ಕ್ರಿಸ್ತಸಕ ಐದನೇ ಶತಮಾನದವರೆಗೂ ಈ ಒಂದು ಗಡುವನ್ನ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು ನಮ್ಮ ಕರ್ನಾಟಕದಲ್ಲಿ ಮೂರನೇ ಶತಮಾನದಿಂದ ಅಶೋಕನ ಶಿಲಾಲಿಪಿಗಳು ದೊರ್ತಿದವೆ. ದೊರೆತಿದಾವೆ ಆದರೆ ಅವೆಲ್ಲ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಯಲ್ಲಿರೋದನ್ನು ನೋಡ್ಬೋದಾಗಿದೆ ಈ ಕನ್ನಡ ಭಾಷೆಯಲ್ಲಿ ಬರೆದಂಥ ಶಾಸನಗಳು ತುಂಬ ಹಳೆಯವು ಇವು ಆರು ಏಳನೇ ಶತಮಾನದಿಂದ ದೊರೆತಿದ್ದಾವೆ ಅಂತ ಊಹಿಸ್ಲಾಗಿತ್ತು ಯಾಕೆ ಅಂತ ಅಂದರೆ ಬಾದಾಮಿ ಶಾಸನ ಮತ್ತು ಶ್ರಾವಣ ಬೆಳಗುಳದಲ್ಲಿ ದೊರೆತಂಥ ಶಾಸನಗಳ ಆಧಾರದ ಮೇಲೆ ಯಾವಾಗ ನಮಗೆ ಅಲ್ಮಿಡಿ ಶಾಸನ ಸಿಕ್ತೋ ನಮ್ಮ ಒಂದು ಕನ್ನಡ ಸಾಹಿತ್ಯದ ಉದಯ ಮತ್ತೆ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ ಏಳನೇ ಶತಮಾನದಿಂದ ಹಿಡಿದು ಐದನೇ ಶತಮಾನದವರೆಗೂ ಕೂಡ ನಾವು ನಮ್ಮ ಗಡವನ್ನು ವಿಸ್ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಗೋವಿಂದಪ್ಪಯ್ಯ ಅವರು ಹೇಳ್ತಾರೆ ಕ್ರಿಸ್ತಸಕ ಎರಡು ಮತ್ತು ಮೂರನೇ ಶತಮಾನ ಶತಕದಿಂದ ಸಂಸ್ಕೃತ ಮಿಶ್ರಿತವಾದ ಹಾಗೂ ಸಂಸ್ಕೃತ ಛಂದೋಬದ್ಧವಾದ ಕನ್ನಡ ಸಾಹಿತ್ಯ ಬಿದ್ದಿರಬೇಕು ಅಂತ ಅವರು ತೀರ್ಮಾನಿಸ್ತಾರೆ ಅಂದ್ರೆ ಈಗ ಈ ಒಂದು ಅಲ್ಮಿಡಿ ಶಾಸನದಲ್ಲಿ ನಮ್ಮ ಕನ್ನಡ ಪದಗಳ ನೋಡಿದ ನೋಡಿದ್ಮೇಲೆ ಕನ್ನಡದ ಮೊದಲ ಶಾಸನ ಅಂತ ಗುರುತಿಸಿದ್ಮೇಲೆ ಅವರು ಹೇಳ್ತಾ ಇದ್ದಾರೆ ಎರಡು ಮತ್ತು ಮೂರನೇ ಶತಕದಲ್ಲೇ ಸಂಸ್ಕೃತ ಮತ್ತು ಕನ್ನಡ ಮಿಶ್ರಿತವಾದಂತಹ ಒಂದು ಸಾಹಿತ್ಯ ಛಂದೋಬದ್ಧವಿಂದ ಕೂಡಿರುವಂಥ ಸಾಹಿತ್ಯ ಇರಬೇಕು ಅಂತ ಅವರು ಊಹಿಸ್ತಾರೆ ಇನ್ನು ಬೇದಂಡೆ ಮತ್ತು ಚತ್ತಾಣ ಇವು ಕನ್ನಡಕ್ಕೆ ವಿಶಿಷ್ಟವಾದಂತಹ ರೂಪಗಳು ಅಂತ ಹೇಳ್ಬೋದಾಗುತ್ತೆ ರೂಪಗಳು ಯಾವುದು ಅಂದರೆ ಬೆದಂಡೆ ಮತ್ತು ಚತ್ತಾಣಗಳು ಇನ್ನು ಶಾಸನ ಗದ್ಯದಲ್ಲಿ ಅಲ್ಮಿಡಿಯ ಶಿಲಾಲೇಖ ಎಲ್ಲಕ್ಕಿಂತ ಹಳೆಯದಂದು ಈಗಾಗಲೇ ಹೇಳಲಾಗಿದೆ ಅದರ ಅಭ್ಯಾಸದಿಂದ ನಾಲ್ಕು ಸಂಗತಿಗಳನ್ನು ನಾವು ಕಂಡುಹಿಡಿಯಲಾಗಿದೆ ಈ ಒಂದು ಶಾಸನ ಗದ್ಯ ಯಾಕೆ ಅಲ್ಮಿಡಿ ಶಾಸನ ಒಂದು ಗದ್ಯ ಶಾಸನ ಇದು ಒಂದು ಎಲ್ಲ ಶಿಲಾಲೇಖಗಳಿಗೂ ಕೂಡ ತುಂಬ ಹಳೆಯ ಶಿಲಾಲೇಖ ಅಂತ ಹೇಳಲಾಗುತ್ತೆ ಇದರಿಂದ ನಾವು ಏನನ್ನ ಯಾವ್ಯಾವ ಸಂಗತಿಗಳನ್ನು ತಿಳಿಲಾಯಿತು ಅಂದರೆ ಕನ್ನಡ ಸಂಸ್ಕೃತ ಸಂಬಂಧ ಕ್ರಿಸ್ತಶಕ ನಾನೂರೈವತ್ತಕ್ಕೆ ಬಹಳ ಹಿಂದೆಯೇ ಆರಂಭವಾಗಿ ಸಂಸ್ಕೃತ ಸಮಸ್ತ ಪದಗಳಿಂದ ಕೂಡಿದ ಪ್ರೌಢವಾದ ಕನ್ನಡವು ಐದನೇ ಶತಮಾನದ ವೇಳೆಗೆ ಚೆನ್ನಾಗಿ ಬಳಕೆಗೆ ಬಂದಿತ್ತು ಅಂದರೆ ಕನ್ನಡ ಸಂಸ್ಕೃತ ಸಂಬಂಧ ಕ್ರಿಸಸಕ ನಾನೂರೈವತ್ತಕ್ಕೇ ಬಹಳ ಹಿಂದೆಯೇ ಇವು ಆರಂಭವಾಗಿದ್ದಾವೆ ಸಂಸ್ಕೃತ ಸಮಸ್ತ ಪದಗಳಿಂದ ಕೂಡಿದ ಪ್ರೌಢವಾದ ಕನ್ನಡ ಐದನೇ ಶತಮಾನದ ವೇಳೆಗೆ ಚೆನ್ನಾಗಿ ಬಳಕೆಗೆ ಬಂದಿತ್ತು ಅಂತ ಹೇಳಲಾಗುತ್ತೆ ಇನ್ನು ಜನ ಬಳಕೆಯಲ್ಲಿ ಶುದ್ಧ ಕನ್ನಡ ಪದಗಳಿದ್ದರೂ ಪಂಡಿತರ ಬಣ ಬರವಣಿಗೆಯಲ್ಲಿ ಸಂಸ್ಕೃತ ಪ್ರಚುರವಾದಂತಹ ಭಾಷೆಯಾಯಿತು ಅಂತ ಹೇಳಲಾಗುತ್ತೆ ಇನ್ನು ಮೂರು ಪೂರ್ವದ ಕನ್ನಡದ ಪದರೂಪಗಳು ವ್ಯಾಕರಣ ನಿಯಮಗಳಿಗೆ ಕಟ್ಟು ಬಿದ್ದು ಕನ್ನಡವು ಚೆನ್ನಾಗಿ ಬಲಿತ ಭಾಷೆಯಾಗಿತ್ತು ಅಂತ ಹೇಳಲಾಗುತ್ತೆ ಇನ್ನು ನಾಲ್ಕು ಈ ಭಾಷೆಯು ಇದರ ವಾಗ್ಮೇಯವು ಇದಕ್ಕೆ ಕೆಲವು ಶತಮಾನಗಳ ಹಿಂದೆಯೇ ಬೆಳೆದು ಬಂದಂತೆ ನಮಗೆ ತೋರುತ್ತೆ ಅಂತ ಹೇಳ್ತಾರೆ ಅಂದರೆ ಈ ಒಂದು ಶಾಸನದಿಂದ ನಾವೇನು ತಿಳ್ಕೊಳ್ಬೋದಪ್ಪ ಅಂದರೆ ಕನ್ನಡ ಸಂಸ್ಕೃತ ಸಂಬಂಧ ಸಾವಿರದ ನಾನ್ನೂರ ಕ್ರಿಸ್ತಶಕ ನಾನ್ನೂರೈವತ್ತಕ್ಕೆ ಮುಂಚೆನೇ ಇತ್ತು ಅಂತ ಕನ್ನಡದ ಬಳಕೆ ಶುದ್ಧ ಕನ್ನಡ ಪದಗಳಿದ್ದರೂ ಕೂಡ ಈ ಪಂಡಿತರು ಬರವಣಿಗೆಗೆ ಸಂಸ್ಕೃತ ಬಳಸಿದ್ರಿಂದ ಹೆಚ್ಚು ಸಂಸ್ಕೃತ ಪ್ರಚಾರ ಆಗಿದೆ ಮತ್ತು ಪೂರ್ವದ ಕನ್ನಡ ಪದರೂಪಗಳು ವ್ಯಾಕರಣ ನಿಯಮಗಳಿಗೆ ಕಟ್ಟು ಬಿದ್ದು ಕನ್ನಡವನ್ನು ಚೆನ್ನಾಗಿ ಬಲಿತ ಭಾಷೆಯನ್ನಾಗಿ ಮಾಡಿದರು ಮತ್ತು ಕೆಲವು ಶತಮಾನಗಳ ಹಿಂದೆಯೇ ಕನ್ನಡ ಚೆನ್ನಾಗಿ ಬೆಳೆದು ಬಂದಿತ್ತು ಅಂತ ಹೇಳಲಾಗುತ್ತೆ ಇನ್ನು ಈ ಒಂದು ಅಲ್ಮಿಡಿ ಶಾಸನದಲ್ಲಿರುವ ಪೆತ್ತಜಯನ್ ಎಂಬ ಸಮಾಸ ಕನ್ನಡ ಸಂಸ್ಕೃತಗಳ ಚಿರಕಾಲದ ಸಂಬಂಧಕ್ಕೆ ಒಂದು ಸಾಕ್ಷಿಯಾಗಿದೆ ಪೆತ್ತ ಜಯನ್ ಅನ್ನುವಂಥದ್ದು ಇದು ಕನ್ನಡ ಮತ್ತು ಸಂಸ್ಕೃತದಾದಂತಹ ಒಂದು ಪದ ಅಂತ ಹೇಳಲಾಗುತ್ತೆ ಇನ್ನು ಪೂರ್ವದ ಹಳಗನ್ನಡವೆಂಬ ರೂಪದಲ್ಲಿ ಪೊಗಳೆ ಪಟ್ಟಣ ಎಂಬುದು ಕರ್ಮಣಿ ಪ್ರಯೋಗವು ಕೂಡ ಇಲ್ಲಿರುವುದನ್ನು ನಾವು ನೋಡ್ಬೋದು ಇದು ಪೂರ್ವದ ಹಳಗನ್ನಡ ಅಲ್ಮಿಡಿ ಶಾಸನದ ಭಾಷೆ ಯಾವುದು ಅಂತ ಕೇಳಿದ್ರೆ ಪೂರ್ವದ ಹಳಗನ್ನಡ ಪೊಗಳೆ ಪಟ್ಟಣ ಅನ್ನುವಂತಹ ಕರ್ಮಣಿ ಪ್ರಯೋಗ ಕೂಡ ಇದೆ ಇನ್ನು ಕನ್ನಡದ ಮೇಲಾದ ಸಂಸ್ಕೃತ ವರ್ಚಸ್ಸಿನ ಅಳಮೆಗೆ ಗುರುತಾಗಿ ಕ್ರಿಸ್ತ ಸಕ ನಾನ್ನೂರ ಎಂಬತ್ತರ ಗಂಗರಾಜರ ತೀರ ಹಳೆಯ ಉಲ್ಲೇಖಗಳಲ್ಲೊಂದಾದ ರೈಸ್ರವರು ವರ್ಣಿಸಿದ ಸಿರಗುಂದದ ಶಾಸನವಿದೆ ಈ ಸಿರಗುಂದ ಶಾಸನದಲ್ಲಿ ನಿವನೀತ ಅಂತ ಒಂದು ಹೆಸರನ್ನು ಬಳಸಲಾಗಿದೆ ಈ ನಿವನೀತ ಅಂದರೆ ಯಾರು ಅಂದರೆ ಗಂಗರಾಜನಾದಂತಹ ದುರ್ವಿನೀತ ಆ ದುರ್ವಿನಿತನ ಚರಿತ್ರಾಂಶ ಈ ಸಿರಗುಂದ ಶಾಸನದಲ್ಲಿ ಇದೆ ಈ ಪ್ರಶ್ನೆ ತುಂಬ ಎಕ್ಸಾಮ್ಗಳಲ್ಲಿ ಕೇಳಿದರೆ ನಿವನೀತ ಅಂದರೆ ಯಾರು ಅಂತ ದುರ್ವಿನೀತ ಗಂಗರ ರಾಜ ದುರ್ವಿನೀತ ಇನ್ನು ಈಚೆಗೆ ದೊರೆತಿರುವ ಕೆಲಗುಂದಿ ಕಲ್ಬರಹವು ಕದಂಬ ದೊರೆ ರವಿವರ್ಮನ ಉಲ್ಲೇಖ ಮಾಡಿರುವುದರಿಂದ ಐದನೇ ಶತಮಾನದ ಉತ್ತರಾರ್ಧವೆಂದು ಅಲ್ಮಿಡಿ ಬಿಟ್ಟರೆ ಇದೇ ಕನ್ನಡದ ಮೊದಲ ಶಾಸನವೆಂದು ಇದರಲ್ಲಿ ಅಚ್ಚ ಕನ್ನಡ ಪದಗಳೇ ಹೆಚ್ಚಾಗಿವೆ ಎಂದು ಊಹಿಸಲಾಗಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲಗುಂದಿ ಕಲ್ಬರಹ ಅನ್ನುವಂತಹ ಮತ್ತೊಂದು ಶಾಸನ ದೊರೆತಿದೆ ಅಲ್ಲಿ ರವಿವರ್ಮನ ಉಲ್ಲೇಖ ಕಂಡು ಬಂದಿದೆ ಇಲ್ಲಿ ಕನ್ನಡದ ಹಲವಾರು ಪದಗಳು ಇರೋದ್ರಿಂದ ನಾವು ಅಲ್ಲಿ ಅಲ್ಮಿಡಿ ಶಾಸನ ಬಿಟ್ಟರೆ ಇದೇ ಕನ್ನಡದ ಮೊದಲ ಶಾಸನ ಅಂತ ಗುರುತಿಸ್ಬೋದಾಗುತ್ತೆ ಅಂತ ಹೇಳಲಾಗುತ್ತೆ ಅದಾದ ಮೇಲೆ ನಂತರ ಬಾದಾಮಿ ಚಾಲುಕ್ಯ ರಾಜ ಮಂಗಳೀಶನ ಕ್ರಿಸ್ತಸಕ ಐನೂರ ಎಪ್ಪತ್ತೆಂಟರ ಚಿಕ್ಕ ಶಿಲಾಲೇಖ ಹೊಂದಿದೆ ಅಲ್ಮಿಡಿ ಶಾಸನದ ದೊ ದೊರೆಯೋದಕ್ಕಿಂತ ಮುಂಚೆ ನಾವು ಇದನ್ನೇ ಕನ್ನಡ ಶಾಸನ ಅಂತ ಹೇಳಲಾಗ್ತಾ ಇತ್ತು ಯಾವಾಗ ಅಲ್ಮಿಡಿ ಶಾಸನ ದೊರೆತ ಮೇಲೆ ನಾವು ಅದನ್ನು ಮೊದಲ ಶಾಸನ ಅಂತ ಹೇಳಲಾಗಿದೆ ಇನ್ನು ಏಳನೇ ಶತಮಾನದ ಕಪ್ಪೆ ಅರಭಟ್ಟನ ಶಾಸನ ಅನೇಕ ದೃಷ್ಟಿಯಿಂದ ಸ್ಮರಣೀಯವಾಗಿದೆ ಕನ್ನಡ ಛಂದಸ್ಸಿನ ತಾಯಿ ಬೇರಾದ ತ್ರಿಪದಿಯ ಮೊಟ್ಟ ಮೊದಲನೆಯ ರೂಪ ಅದರಲ್ಲಿದೆ ಈ ಬಾದಾಮಿ ಕಪ್ಪೆ ಹರಬಟ್ಟನ ಶಾಸನದಲ್ಲಿ ತ್ರಿಪದಿ ಅಂದರೆ ತಾಯಿ ಕನ್ನಡದ ಛಂದಸ್ಸಿನ ತಾಯಿ ವೇರು ಅಂತ ನಾವೇನು ಹೇಳ್ತೀವಿ ಆ ತ್ರಿಪದಿಯ ಒಂದು ರೂಪ ನಮಗೆ ಬಾದಾಮಿ ಶಾಸನದಲ್ಲಿ ದೊರಕುತ್ತೆ ಶ್ರಾವಣ ಬೆಳಗುಳದ ಸುಮಾರು ಇನ್ನೂರ ಮೂವತ್ತು ಶಾಸನಗಳಲ್ಲಿ ಪದ್ಯ ರಚನೆ ಅವುಗಳಲ್ಲಿ ಜೈನ ಮುನಿಗಳು ಹಾಗೂ ಕಂತಿಯರ ವೈರಾಗ್ಯ ತಪೋ ಮಹಿಮೆ ಮುಂತಾದ ಗುಣಗಳ ಚಿತ್ರಣವನ್ನು ಕೂಡ ನಾವು ನೋಡ್ಬೋದು ಶ್ರಾವಣ ಬೆಳಗುಡದ ಕೆಲವು ಶಾಸನಗಳಲ್ಲಿ ಪದ್ಯ ರಚನೆಗಳಿದ್ದಾವೆ ಜೈನ ಮುನಿಗಳು ಹಾಗೂ ಕಂತಿಯರ ವೈರಾಗ್ಯ ತಪಸ್ ಮಾಡಿದಂಥದ್ದು ಆ ತಪೋ ಮಹಿಮೆ ಇವೆಲ್ಲವುಗಳ ಗುಣವನ್ನು ಆ ಶಾಸನಗಳಲ್ಲಿ ನೋಡ್ಬೋದು ಉದಾಹರಣೆಗೆ ಶ್ರವಣ ಬೆಳೆಗಳಲ್ಲಿ ದೊರೆತಂತಹ ಶಾಸನಗಳಲ್ಲಿ ಒಂದು ಉದಾಹರಣೆ ಕೊಟ್ಟಿದರೆ ಬೋಲೆ ವಿದ್ಯುಲ್ಲತೆಗಳ ತೆರವಲ್ಮ ಜುವಲ್ವಂ ಬೇಗಂ ಪಿರಿಗುಂ ಶ್ರೀರೂಪ ಲೀಲಧನಂ ವಿಭವಂ ಮಹಾರಾಶಿಗಳ್ ನೀಲವಾರ್ಗಂ ಎಂಬ ಪದ್ಯ ತುಂಬ ಸೊಗಸಾಗಿದೆ ಈ ಮೊದಲ ಸಾಲಂತೂ ತುಂಬ ಪ್ರಶ್ನೆಯನ್ನ ಕೇಳಿದರೆ ಸುರಚಾಂಪಂಬೋಲೆ ವಿದ್ಯುಲ್ಲತೆಗಳನ್ನುವಂಥ ಸಾಲು ಯಾವ ಒಂದು ಶಾಸನದಲ್ಲಿ ಬರುತ್ತೆ ಅಂತ ಇದು ಶ್ರಾವಣ ಬೆಳಗುಳದ ಶಾಸನದಲ್ಲಿ ಬರುವಂಥದ್ದು ಇನ್ನು ಪಟ್ಟದ ಕಲ್ಲಿನ ಎಂಟನೇ ಶತಮಾನದ ಒಂದು ಶಿಲಾಲೇಖದಲ್ಲಿ ಇನ್ನಾತನೇ ನರ್ತಕಂ ನಟರೊಳಗಳಂ ಈ ಭುವನಾಂತರದೊಳ್ ಎಂಬುದಾಗಿ ನಟನ ಬಾಯಿ ತುಂಬ ಹೊಗಳಿರೋದನ್ನು ಕೂಡ ನಾವು ನೋಡ್ಬೋದಾಗಿದೆ ದೇವಯ್ಯಗಳ ಮಗ ಅಚಲನ್ ಎಂಬ ಕವಿ ಇದನ್ನ ರಚಿಸಿರುವಂಥದ್ದನ್ನು ನಾವು ನೋಡ್ಬೋದು ಈ ಮಧುರ ಚಂದರು ಗೊತ್ತುಪಡಿಸಿದ ಈ ಶಾಸನದ ಕಾಲ ಸರಿ ಎಂದಾದರೆ ಎಂಟನೇ ಶತಮಾನದ ಶಾಸನ ಕವಿಯೊಬ್ಬನ ನಟನ ಉಲ್ಲೇಖ ಸಿಕ್ಕಿದಂತಾಗುತ್ತೆ ಮಧುರಚಂದರು ಈ ಒಂದು ಶಾಸನ ಏನಿದೆ ಪಟ್ಟದ ಕಲ್ಲಿನಲ್ಲಿ ದೊರೆತಂತಹ ಒಂದು ಶಿಲಾಲೇಖ ಇದನ್ನು ಅವರು ಎಂಟನೇ ಶತಮಾನ ಅಂತ ಗುರುತಿಸಿದ್ದಾರೆ ಇದನ್ನು ಅವರು ಗುರುತಿಸಿರೋದನ್ನು ಮೆಚ್ಚೋದಾದರೆ ಒಬ್ಬ ಶಾಸನ ಕವಿ ಮತ್ತು ಒಬ್ಬ ನಟ ಈ ಇಬ್ಬರ ಉಲ್ಲೇಖ ನಮಗೆ ಸಿಕ್ಕಿದಂತ ಆಗುತ್ತೆ ಅಂತ ಹೇಳ್ತಾರೆ ಗಂಗರಾಜನಾದ ಎರಡನೇ ಮಾಧವನು ದತ್ತಕ ಸೂತ್ರದ ಮೇಲೆ ಗ್ರಂಥವನ್ನು ರಚಿಸಿದಂತೆ ಹೇಳಿದೆ ಅದರ ಕಾಲ ಕ್ರಿಸ್ತಸಕ ಮೂರನೆಯ ಶತಮಾನವಾಗಬಹುದು ಅದು ಸಂಸ್ಕೃತದಲ್ಲಿ ಇರಬೇಕು ಅಂತ ಊಹಿಸ್ಲಾಗುತ್ತೆ ಇನ್ನು ಗಂಗರಾಜ ಎರಡನೇ ಮಾಧವ ದತ್ತಕ ಸೂತ್ರದ ಮೇಲೆ ಒಂದು ಗ್ರಂಥ ರಚಿಸಿದಾನೆ ಅದು ಮೂರನೇ ಶತಮಾನದಿರ್ಬೋದು ಅಂತ ಊಹಿಸಲಾಗುತ್ತೆ ಮತ್ತೆ ಕೆಲವರು ಅದು ಸಂಸ್ಕೃತದಲ್ಲಿ ಅಂತಲೂ ಕೂಡ ಊಹಿಸಿದ್ದಾರೆ ಇನ್ನು ಇದನ್ನು ರೈಸ್ರವರು ಬಹುಶಃ ಕನ್ನಡದಲ್ಲೇ ಇರಬೇಕು ಅಂತ ಅಭಿಪ್ರಾಯಪಡ್ತಾರೆ ಈ ಗಂಗರಾಜನಾದಂಥ ಎರಡನೇ ಮಾಧವನ ಗ್ರಂಥ ಏನಿದೆ ದತ್ತಕ ಸೂತ್ರದ ಗ್ರಂಥ ಅದು ಕನ್ನಡದ್ದು ಅಂತ ನಮಗೆ ರೈಸ್ರವರು ಅಭಿಪ್ರಾಯಪಡ್ತಾರೆ ಇನ್ನು ಪುಲ ಪುಲಕೇಶಿ ವಲ್ಲಭಂ ಎಂಬ ಬಾದಾಮಿ ಚಾಳುಕ್ಯ ರಾಜನ ವಿಕ್ರಯ ಯಜ್ಞಾವಿಧಾನವನ್ನು ಬಣ್ಣಿಸಿದ ಲಕ್ಷ್ಯ ಪದ್ಯವೊಂದು ನಾಗವರ್ಮನ ಕಾವ್ಯಾವಲೋಕನದಲ್ಲಿದೆ ಪುಲಕೇಶಿ ವಲ್ಲಭಂ ಎಂಬ ಒಂದು ಪದ ಯಾವ ಒಂದು ಕೃತಿಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಅದು ನಾಗವರ್ಮನ ಕಾವ್ಯಾವಲೋಕನದಲ್ಲಿ ಬರುವಂತಹ ಒಂದು ಪದ ಇದು ಬಾಲುಕ್ಯ ಈ ಒಂದು ಬಾದಾಮಿ ಚಾಲುಕ್ಯ ರಾಜನ ವಿಕ್ರಯ ವಿಧಾನವನ್ನ ಬಣ್ಣಿಸಿರುವಂತಹ ಒಂದು ಪದ್ಯ ಅಂತ ಹೇಳಲಾಗುತ್ತೆ ಇನ್ನು ಜಯಕೀರ್ತಿ ತನ್ನ ಚಂದೋನುಶಾಸನದಲ್ಲಿ ಉಲ್ಲೇಖಿಸಿದ ಕರ್ನಾಟಕೀಶ್ವರ ಕಥಾ ಎಂಬುದೇ ಈ ಕನ್ನಡ ಕಾವ್ಯವಾಗಿರಬಹುದು ಎಂಬ ಸಂಭವವೂ ಇದೆ ಜಯಕೀರ್ತಿ ತನ್ನ ಕೃತಿನಲ್ಲಿ ಚಂದೋ ಅನುಶಾಸನ ಅನ್ನುವಂಥ ಕೃತಿನಲ್ಲಿ ಕರ್ನಾಟಕ ಕರ್ನಾಟೇಶ್ವರ ಅನ್ನುವಂತಹ ಒಂದು ಕರ್ನಾಟೇಶ್ವರ ಕಥಾ ಅಂತ ಒಂದು ಕನ್ನಡ ಕಾವ್ಯವನ್ನು ಅವನು ಬರೆದಿರಬಹುದು ಅದೇ ಇರಬಹುದು ಅಂತ ಊಹಿಸೋದಿಕ್ಕೂ ಸಾಧ್ಯ ಆಗಿದೆ ಇದಿಷ್ಟು ಕನ್ನಡ ಸಾಹಿತ್ಯೋದಯ ಪ್ರಕರಣ ಎರಡರಲ್ಲಿ ಬರುವಂತಹ ವಿಷಯಗಳು ಅದರ ಕೆಳಗಡೆ ಒಂದು ಅಡಿ ಟಿಪ್ಪಣಿ ಅಂತ ಕೊಟ್ಟಿರ್ತಾರೆ ಅದರಲ್ಲೂ ತುಂಬ ಪ್ರಶ್ ಪ್ರಶ್ನೆಗಳು ನಮಗೆ ಬರುವಂತಹ ಒಂದು ಸಂಭವವಿರುತ್ತೆ ಅದು ಯಾವ ಥರ ಅಂದರೆ ದ ಇರಿಟೇಜ್ ಆಫ್ ಕರ್ನಾಟಕ ಇದನ್ನು ಬರೆದವ್ರು ಯಾರು ಅಂದರೆ ರಂಶ್ರೀ ಮುಗಳಿ ಗ್ರೀಕ್ ಪ್ರಹಾಸನದಲ್ಲಿ ಕನ್ನಡ ಮಾತುಗಳು ಅನ್ನುವಂಥ ಕೃತಿ ಬರೆದವರು ಗೋವಿಂದ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಇದನ್ನು ಬರೆದವರು ಗೋವಿಂದ ಅತ್ಯಂತ ಪ್ರಾಚೀನ ಕನ್ನಡ ಶಾಸನಗಳು ಈ ಕೃತಿ ಬರೆದವರು ಎಂ ಎಚ್ ಕೃಷ್ಣ ಪ್ರಾಚೀನ ಕರ್ನಾಟಕದ ಒಬ್ಬ ನಟ ಶ್ರೇಷ್ಠ ಹಾಗೂ ಒಬ್ಬ ಆದಿಕವಿ ಇದನ್ನು ಬರೆದವರು ಮತ್ತು ಹೇಳ್ದವರು ಚನ್ನ ಕನ್ನಡ ಸಾಹಿತ್ಯ ಪ್ರಾಚೀನತೆ ಮೂರು ಉಪನ್ಯಾಸಗಳು ಇದನ್ನು ಬರೆದಂಥವರು ಗೋವಿಂದ ಪೈ ಪಣಿಮಣಿ ಅಂತು ಭೋಗಿ ಈ ಸಾಲು ಎಲ್ಲಿ ಬರುತ್ತೆ ಅಂದರೆ ತಮಟಗಲ್ಲಿನ ಶಾಸನದಲ್ಲಿ ಬರುವಂಥದ್ದು ಅಂಕನ ಒಂದು ವರ್ಣನೆಯನ್ನು ಮಾಡಿರುವಂಥ ಶಾಸನ ಅಂತ ಹೇಳಲಾಗುತ್ತೆ ಮಧುರನ ಶಾಸನಗಳು ತಮಟಗಲ್ಲಿನ ಗುಣಮಧುರನ ಶಾಸನಗಳು ಅಂತಲೇ ಬ ಒಂದು ಕೃತಿಯನ್ನು ಬರೆದಿದ್ದಾರೆ ಯಾರು ಅಂದರೆ ದೇವರ ಕೊಂಡಾರೆಡ್ಡಿ ಮತ್ತು ಆರ್ ಶೇಷಶಾಸ್ತ್ರಿ ಅನ್ನುವಂಥವರು ತಮಟಕಲ್ಲಿನ ಗುಣಮಧುರನ ಶಾಸನಗಳು ಅನ್ನುವಂಥ ಕೃತಿ ಬರೆದಿದ್ದಾರೆ ಇದಿಷ್ಟು ಕೂಡ ಪ್ರಕರಣ ಎರಡರಲ್ಲಿ ಬರುವಂತಹ ಒಂದು ವಿಷಯಗಳು ನಾನು ಇವುಗಳನ್ನ ಕುರಿತು ಮತ್ತೆ ತಿರ್ಗ ಇದ್ರ ಮೇಲೆ ಯಾವ್ಯಾವ ಪ್ರಶ್ನೆಗಳು ಬರ್ಬೋದು ಅಂತಲೂ ಕೂಡ ಒಂದು ವಿಡಿಯೋ ಮಾಡ್ತೀನಿ ಮೊದಲು ಇದು ಫಸ್ಟು ಪ್ರಾಚೀನ ಕನ್ನಡ ಸಾಹಿತ್ಯ ಆಗೋಗ್ಬಿಡಲಿ ಆ ಪ್ರಾ ಸಾಹಿತ್ಯ ಚರಿತ್ರೆ ಪೂರ್ವಪೀಠಿಕೆ ಐದು ಪ್ರಕರಣ ಮುಗಿದ ಮೇಲೆ ನಾನು ಇದರಲ್ಲಿ ಬರುವಂತಹ ಪ್ರಶ್ನೆಗಳ ಮೇಲೆ ಕೂಡ ಒಂದು ವಿಡಿಯೋವನ್ನು ಮಾಡ್ತೀನಿ ಇದಿಷ್ಟು ರಂಶ್ರೀ ಮುಗಳಿಯವರ ಪುಸ್ತಕದ ಪ್ರಕರಣ ಎರಡರ ಕುರಿತು ಸ್ವಲ್ಪ ಮಾಹಿತಿ ಧನ್ಯವಾದಗಳು